ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ, ಸರ್ ಇ ಕೆ ವೈ ಸಿ ಅಂತ ಬರ್ತಾ ಇದೆ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂಥೇಳಿ. ಹಾಗಾಗಿ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ. ಇ ಕೆ ವೈ ಸಿ ಆಗಿದೆಯೋ ಇಲ್ಲವೋ ಅಥವಾ ಎಷ್ಟು ಜನರದ್ದು ಇ ಕೆ ವೈ ಸಿ ಆಗಿದೆ ಅಂತ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಚೆಕ್ಔಟ್ ಮಾಡೋಣ. ಬನ್ನಿ ವಿಡಿಯೋನ ಶುರು ಮಾಡೋಣ. ಈಗ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನೂ ಕೂಡ ವಿಡಿಯೋನ ಲೈಕ್ ಮಾಡಿಲ್ಲ ಅಂತ ದಯವಿಟ್ಟು ಲೈಕ್ ಮಾಡಿ. ಓಕೆನಾ, ಬನ್ನಿ ವಿಡಿಯೋನ ಶುರು ಮಾಡೋಣ. ನಿಮ್ಮ ಒಂದು ಗೂಗಲ್ ಕ್ರೋಮಲ್ಲಿ ಗೂಗಲ್ ಓಪನ್ ಮಾಡಿ, ಆಹಾರ ಅಂತ ಟೈಪ್ ಮಾಡಿ, ಮೊದಲನೇ ಸೈಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ರೈಟ್ ಸೈಡ್ ಇದೆಯಲ್ಲ, ಅದ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಲೆಫ್ಟ್ ಸೈಡ್ ಒಂದಿಷ್ಟು ಆಪ್ಷನ್ಸ್ಗಳು ಬರುತ್ತೆ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿ ಈ ಸೇವೆಗಳು ಅಂತ ಇಲ್ಲ, ಈ ಸೇವೆಗಳು ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಗಮನಿಸ್ಬೋದು ಈ ಪಡಿತರ ಚೀಟಿ ಅಂತಿದೆಯಲ್ಲ, ಇಲ್ಲಿ ನಿಮಗೆ ಈ ಪಡಿತರ ಚೀಟಿ ಕೆಳಗಡೆ ಈ ಸ್ಥಿತಿ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈ ಸ್ಥಿತಿ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಹೊಸ ಮತ್ತು ಹಾಲಿ ಪಡಿತರ ಚೀಟಿಯ ಸ್ಥಿತಿ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಯಾವ ಡಿಸ್ಟ್ರಿಕ್ಟ್, ನಿಮ್ಮ ಈ ಮೂರು ಡಿಸ್ಟ್ರಿಕ್ ಕಾಲಮ್ಗಳಲ್ಲಿ ಯಾವ ಡಿಸ್ಟ್ರಿಕ್ಟ್ ನಿಮ್ಮದಿದೆ ಅಂತ ನೋಡಿ ಕ್ಲಿಕ್ ಮಾಡಿ. ಓಕೆನಾ, ಇಲ್ಲಿ ನೋಡಿ ನೀವು ಗಮನಿಸ್ಬೋದು, ಇಲ್ಲಿ ಎರಡನೇ ಆಪ್ಷನ್ ಇದೆಯಲ್ಲ, ಈ ಎರಡನೇ ಆಪ್ಷನನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ, ಪಡಿತರ ಚೀಟಿ ವಿವರ ಅಂತ. ಓಕೆನಾ, ನೀವು ಇಲ್ಲಿ ಡೀಟೇಲ್ಸನ್ನು ನೋಡ್ಬೋದು, ವಿತ್ ಓ ಟಿ ಪಿನೂ ನೋಡ್ಬೋದು, ವಿತೌಟ್ ಓ ಟಿ ಪಿನೂ ನೋಡ್ಬೋದು. ವಿತೌಟ್ ಓ ಟಿ ಪಿನ ನೋಡೋಣ, ಬನ್ನಿ. ಆರ್ ಸಿ ನಂಬರನ್ನು ಎಂಟರ್ ಮಾಡ್ತಾ ಇದ್ದೀನಿ. ನೀವು ಆನ್ಲೈನಲ್ಲಿ ಮೊಬೈಲ್ನಲ್ಲಿ ಚೆಕ್ ಮಾಡ್ಬೋದು ಆರ್ ಸಿ ನಂಬರ್ ಎಂಟರ್ ಇದೆಯೋ ಇಲ್ಲ ಅಂತ. ವಿತೌಟ್ ಓ ಟಿ ನಂಬರ್ ನೋಡಿದರೆ ನಿಮಗೆ ಎಷ್ಟು ಜನ ಇದ್ದಾರೆ, ಇ ಕೆ ವೈ ಸಿ ಡನ್ ಅಂತ ಬರುತ್ತೆ ನೋಡಿ. ವಿತೌಟ್ ಓ ಟಿ ಪಿ ಎಲ್ಲ ಚೆಕ್ ಮಾಡ್ಬೋದು. ಇ ಕೆ ವೈ ಸಿ ಅಂದರೆ ಇದೇ ಸ್ನೇಹಿತರೆ, ಇ ಕೆ ವೈ ಸಿ ಡನ್ ಅಂತ ಬಂದಿದೆ. ಈ ರೀತಿ ಬಂದರೆ ಏನೂ ಸಮಸ್ಯೆ ಇಲ್ಲ ನಿಮಗೆ. ವಿತ್ ಓ ಟಿ ಪಿ ಕೂಡ ನೋಡಿದ್ರು ಕೂಡ ಇದು ನಾಲ್ಕು ಜನದು ಸಪ್ರೇಟಾಗಿ ಬರುತ್ತೆ, ತೊಂದರೆ ಇಲ್ಲ. ಓಕೆನಾ, ಈ ರೀತಿಯಾಗಿ ನೀವು ಇ ಕೆ ವೈ ಸಿಯನ್ನು ಚೆಕ್ ಮಾಡ್ಬೋದು. ಇ ಕೆ ವೈ ಸಿ ಆಗಿಲ್ಲ ಅಂದರೆ ನೀವು ಏನು ಮಾಡಬೇಕು ಅಂದರೆ, ಇಲ್ಲಿ ನೋಡಿ ಬ್ಯಾಕ್ ಸೈಡ್ ಬಂದು ಯು ಐ ಡಿ ಲಿಂಕ್ಡ್ ಫಾರ್ ಆರ್ ಸಿ ನಂಬರ್ ಅಂತ ಇದೆ, ಆರ್ ಸಿ ಮೆಂಬರ್ ಅಂತಿದೆ, ಯು ಐ ಡಿ ಲಿಂಕ್ಡ್ ಫಾರ್ ಆರ್ ಸಿ ಮೆಂಬರ್ಸ್ ಅಂತಿದೆ. ಇಲ್ಲಿ ನೀವು ಆಧಾರ್ ನಂಬರ್ನ ಎಂಟರ್ ಮಾಡಿ. ಇಲ್ಲಿ ಆಲ್ರೆಡಿ ಇವ್ರದ್ದು ಕೊಟ್ಟಿರ್ತಕ್ಕಂಥದ್ದು ಆಲ್ರೆಡಿ ಆಧಾರ್ ಲಿಂಕ್ ಆಗಿದೆ, ಎಲ್ಲ ರೇಷನ್ ಕಾರ್ಡಿಗೂ ಕೂಡ ಆಲ್ರೆಡಿ ಆಧಾರ್ ಲಿಂಕ್ ಆಗಿರೋದ್ರಿಂದ ಏನೂ ಸಮಸ್ಯೆ ಇಲ್ಲ. ನೀವು ಇಲ್ಲಿ ಆಧಾರ್ ನಂಬರ್ನ ಎಂಟರ್ ಮಾಡಿ ನೀವು ಅಪ್ಡೇಟ್ ಮಾಡ್ತಾ ಹೋಗ್ಬೋದು. ಓಕೆನಾ, ಸಿಂಪಲ್ ಇದೆ, ಏನೂ ತೊಂದರೆ ಇಲ್ಲ. ನಿಮ್ಮ ಮೊಬೈಲ್ನಲ್ಲಿ ಇ ಕೆ ವೈ ಸಿಯನ್ನು ನೀವು ಖಂಡಿತವಾಗ್ಲೂ ಮಾಡ್ಬೋದು. ಓಕೆನಾ, ಇನ್ನೂ ಯಾರ್ದಾದ್ರು ಇ ಕೆ ವೈ ಸಿ ಆಗಿಲ್ಲ ಅಂದರೆ ನಿಮಗೆ ಅವಾಗ ಇನ್ನೊಂದು ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ. ಇಲ್ಲಿ ಏನು ಕೇಳುತ್ತೆ, ಸಿಂಪಲಾಗಿ ಅದನ್ನ ಕೊಡ್ತಾ ಹೋಗಿ, ರೇಷನ್ ಕಾರ್ಡ್ ನಂಬರ್, ಆಧಾರ್ ಕಾರ್ಡ್ ನಂಬರ್ ಕೊಡ್ತಾ ಹೋಗಿ, ಒ ಟಿ ಪಿ ಕೇಳುತ್ತೆ, ಒ ಟಿ ಪಿ ಎಂಟರ್ ಮಾಡಿ. ಆಮೇಲೆ ಯಾರ್ಯಾರ್ದು ಆಧಾರ್ ಕಾರ್ಡ್ ಇದೆ ಎಲ್ಲರದ್ದು ಕೊಡ್ತಾ ಹೋದರೆ ಆಯಿತು, ಎಲ್ಲರ ಒಂದು ಇ ಕೆ ವೈ ಸಿ ಕೂಡ ಡನ್ ಅಂತ ಬರುತ್ತೆ. ಓಕೆನಾ, ನೀವು ಆನ್ಲೈನ್ನಲ್ಲೂ ಕೂಡ ಮೊಬೈಲ್ನಲ್ಲೂ ಮಾಡ್ಬೋದು. ಮತ್ತು ಇಲ್ಲ ಅಂದರೆ ನಿಮ್ಮ ನ್ಯಾಯಬೆಲೆ ಅಂಗಡಿ ಇದೆಯಲ್ಲ, ನೀವು ರೇಷನ್ ತೊಗೊಂತಿರಲ್ಲ, ನ್ಯಾಯಬೆಲೆ ಅಂಗಡಿಯಲ್ಲಿ ತಂಬ್ ಇಂಪ್ರೆಷನ್ ಕೊಡುವ ಮೂಲಕ ನೀವು ಖಂಡಿತವಾಗ್ಲೂ ಕೂಡ ಈ ಕೆ ವೈ ಸಿಯನ್ನು ಮಾಡಿಸ್ಬೋದು. ಓಕೆನಾ, ಹಾಗಾಗಿ ಯಾರ್ಯಾರು ಇ ಕೆ ವೈ ಸಿ ಮಾಡಿಸಿಲ್ಲ, ಆಮೇಲೆ ಯಾರ್ಯಾರು ಚೆಕ್ ಮಾಡಿಲ್ಲ ದಯವಿಟ್ಟು ಚೆಕ್ ಮಾಡಿ, ಇ ಕೆ ವೈ ಸಿ ಡನ್ ಅಂತ ಬರಬೇಕು. ಬಂದಿಲ್ಲ ಅಂದರೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆ ಅಡಿ ಎರಡೂ ಹಣವು ಕೂಡ ನಿಮಗೆ ಬರೋದಿಲ್ಲ, ಯಾಕೆಂದರೆ ಇ ಕೆ ವೈ ಸಿ ಕಂಪಲ್ಸರಿಯಾಗಿ ಮಾಡಿಸ್ಲೇಬೇಕು. ಓಕೆನಾ, ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.